ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ದಾರಿಹೋಕರನ್ನು ಬೆದರಿಸಿ ದೋಚುತ್ತಿದ್ದ ನಾಲ್ವರು ದರೋಡೆಕೋರರನ್ನು ಕೊರಟಗೆರೆ ಪೊಲೀಸರು ಬಂಧಿಸಿದ್ದಾರೆ. ದಾರಿ ಹೋಕರನ್ನ ಚಾಕುವಿನಿಂದ ಇರಿದು ಹಣ ಮತ್ತಿತರೆ ವಸ್ತುಗಳನ್ನ ದೋಚಿ ಭಯದ ವಾತಾವರಣ ಮೂಡಿಸಿದ್ದ ನಾಲ್ವರು ದರೋಡೆಕೋರರನ್ನ ಕೊರಟಗೆರೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಕಳವು ಮಾಲು ಮಾರಾಟ ಮಾಡಲು ಸಹಾಯ ಮಾಡುತ್ತಿದ್ದ ಒಬ್ಬನನ್ನ ಬಂಧಿಸಿದ್ದಾರೆ. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಕೊರಟಗೆರೆ ದಾಣಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ, ತುಮಕೂರು, ಮಧುಕಿರಿ, ಕೊರಟಗೆರೆ, ದಬಸ್ಪೇಟೆ ಸೇರಿದಂತೆ ಹಲವೆಡೆ ಹಾಗೂ ಆಂಧ್ರದ ರೋಳೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವರು ದಾರಿ ಹೋಕರನ್ನ ಅಡ್ಡಗಟ್ಟಿ ದೋಚಿದವರು ಎಂದು ಹೇಳಿದರು. ನಾಲ್ವರು ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಅವರು ಕಳವು ಮಾಡಿದ್ದ 4 ದ್ವಿಚಕ್ರ ವಾಹನ, 30 ಗ್ರಾಂ ಚಿನ್ನ, 110 ಗ್ರಾಂ ಬೆಳ್ಳಿ, 2 ಮೊಬೈಲ್, 3.25 ಲಕ್ಷ ಹಣ ಹಾಗೂ ಮಾರಕಾಸ್ತ್ರಗಳನ್ನ ವಶಪಡಿಸಿಕೊಂಡಿದ್ದಾರೆಂದು ಹೇಳಿದರು. ಅಡಿಷನಲ್ ಎಸ್ಪಿ ಡಾ ಶೋಭಾರಾಣಿ, ಡಿವೈಎಸ್ಪಿ ಕಲ್ಲೇಶ್ ಅವರ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಮಲ್ಲೇಶ್ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಯಿತು. ಆರೋಪಿಗಳಾದ ಕಿರಣ್, ಮಾರುತಿ, ಶಿವರಾಜ್ ಹಾಗೂ ಮಲ್ಲೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳಾದ ಮಂಜುನಾಥ್, ನಾರಾಯಣ್, ಗಂಗಾಧರ್, ಸೋಮನಾಥ್, ಪ್ರಶಾಂತ್, ರಂಗನಾಥ್, ಚಂದ್ರಶೇಖರ್, ಲೋಹಿತ್, ರಮೇಶ್ ಆರೋಪಿ ಪತ್ತೆಯಲ್ಲಿ ನೆರವಾಗಿದ್ದರು ಎಂದು ಹೇಳಿದ ಎಸ್ಪಿ ಡಾ ದಿವ್ಯಾ ಪೊಲೀಸ್ ತಂಡವನ್ನ ಅಭಿನಂದಿಸಿದರು. ತುಮಕೂರು ಜೆಡಿಎಸ್ ಕಾರ್ಯಕರ್ತರಿಂದ ಜನರಿಗೆ ಬಟ್ಟೆ ಬೆಳ್ಳಿ ವಸ್ತು ವಿತರಣೆ ಆರೋಪಿಸಿ ಕ್ರಮಕ್ಕೆ ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ತುಮಕೂರು ನಗರದಲ್ಲಿ ರಾತ್ರಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆಯಿತು. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುರವರು ಜನರಿಗೆ ಪಂಚೆ ಬೆಳ್ಳಿ ವಸ್ತು ಹಂಚುತ್ತಿದ್ದಾರೆ ಎಂಬ ಕಾರಣಕ್ಕೆ ಜಗಳ ಶುರುವಾಯಿತು. ಹನುಮಂತಪುರ ಬಡಾವಣೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಟ್ಟೆ ಬೆಳ್ಳಿ ಸಾಮಾನು ಹಂಚುತ್ತಿದ್ದ ವೇಳೆ ಬಿಜೆಪಿ ಕಾರ್ಯಕರ್ತರು ತಡೆಯಲು ಹೋದಾಗ ಜೆಡಿಎಸ್ನವರು ಹಲ್ಲೆ ಮಾಡಲು ಮುಂದಾದರು ಎಂದು ಆಪಾದಿಸಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಪಿ ಜ್ಯೋತಿ ಗಣೇಶ್, ನಗರ ಅಧ್ಯಕ್ಷ ಸಿಎನ್ ರಮೇಶ್, ನಗರ ಪಾಲಿಕೆ ಸದಸ್ಯ ಕರುಣಾರಾಧ್ಯ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರು ರಾತ್ರಿ ಹೊಸ ಬಡಾವಣೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ಜೆಡಿಎಸ್ನವರು ಅಮಾಯಕ ಜನರಿಗೆ ಆಮಿಷ ಒಡ್ಡುತ್ತಿದ್ದಾರೆ. ದೇವಸ್ಥಾನಗಳಿಗೆ ಕರೆದೊಯ್ದು ಆಣೆ ಪ್ರಮಾಣ ಮಾಡಿಸಿ ಮಹಿಳೆಯರನ್ನ ವಂಚಿಸುತ್ತಿದ್ದಾರೆ. ಇವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಹಲ್ಲೆ ಮಾಡಲು ಮುಂದಾದವರನ್ನ ಗಡಿಪಾರು ಮಾಡಬೇಕು ಎಂದು ಜ್ಯೋತಿ ಗಣೇಶ್ ಒತ್ತಾಯಿಸಿದರು. ಬಿಜೆಪಿಯವರು ಪ್ರತಿಭಟನೆ ನಡೆಸುತ್ತಿದ್ದ ಪೊಲೀಸ್ ಠಾಣೆ ಬಳಿ ಜೆಡಿಎಸ್ ಮುಖಂಡರು, ಮೇಯರ್ ರವಿಕುಮಾರ್ ಹಾಗೂ ಪಾಲಿಕೆ ಸದಸ್ಯರು ಆಗಮಿಸಿದರು. ಈ ವೇಳೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ನಿಭಾಯಿಸಿದರು. ಜೆಡಿಎಸ್ ಅಭ್ಯರ್ಥಿ ಮತದಾರರಿಗೆ ಆಮಿಷ ಒಡ್ಡುತ್ತಿದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಮುಖಂಡರು ಪೊಲೀಸರಿಗೆ ದೂರು ನೀಡಿದ್ದಾರೆ. ತುಮಕೂರಿನಲ್ಲಿ ನಟ ಶಿವರಾಜ್ಕುಮಾರ್ ಅವರು ಸಿದ್ಧಗಂಗಾ ಮಠದ ಚಲನಚಿತ್ರ ಸ್ವರ್ಗದ ಸಿಡಿ ಬಿಡುಗಡೆ ಮಾಡಿದ್ದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜಾತಿಗೆ ಬೆಲೆ ನೀಡದೆ ಉತ್ತಮ ವ್ಯಕ್ತಿಗೆ ಮತ ನೀಡಿ ಆಯ್ಕೆ ಮಾಡಬೇಕೆಂದು ಖ್ಯಾತ ಚಲನಚಿತ್ರ ನಟ ಶಿವರಾಜ್ಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಅಖಿಲ ಕರ್ನಾಟಕ ವಿಷ್ಣು ಸೇನೆ ವತಿಯಿಂದ ಭೂಸ್ವರ್ಗ ಸಿದ್ಧಗಂಗಾ ಮಠ ಈ ಚಲನಚಿತ್ರದ ಧ್ವನಿಸುರುಳಿ ಬಿಡುಗಡೆ ಮಾಡಿ ಶಿವರಾಜ್ಕುಮಾರ್ ಮಾತನಾಡಿದರು. ಯಾವುದೇ ಜಾತಿ ಪಂಗಡಕ್ಕೆ ಬೆಲೆ ನೀಡದೆ ಮನುಷ್ಯನಿಗೆ ಬೆಲೆ ನೀಡಬೇಕು, ಸಮಾಜದಲ್ಲಿರುವ ಜಾತಿ ಭಾವನೆಯನ್ನು ಕಿತ್ತೊಗೆಯಬೇಕೆಂದು ಹೇಳಿದರು. ಟಗರು ಚಿತ್ರ ಎಲ್ಲೆಡೆ ಯಶಸ್ವಿ ಕಾಣುತ್ತಿದ್ದು ಇದಕ್ಕೆ ಸಿದ್ಧಗಂಗಾ ಮಠದ ಶ್ರೀಗಳ ಹಾಗೂ ಅಭಿಮಾನಿಗಳ ಆಶೀರ್ವಾದವೇ ಕಾರಣವೆಂದು ಶಿವರಾಜ್ಕುಮಾರ್ ತಿಳಿಸಿದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಈ ಸಂದರ್ಭದಲ್ಲಿ ಶುಭ ಕೋರಿದರು. ವಿಷ್ಣು ಸೇನೆಯ ರಾಜ್ಯಾಧ್ಯಕ್ಷ ಆರ್ ಸ್ವಾಧೀನ್ ಕುಮಾರ್, ನಾಯಕ ನಟ ಹಾಗೂ ವಿಶ್ವಾಸ್ ಜ್ಯುವೆಲ್ಸ್ನ ಟಿಜಿ ವಿಶ್ವಾಸ್, ಭೂಸ್ವರ್ಗ ಸಿದ್ಧಗಂಗಾ ಮಠ ಚಲನಚಿತ್ರದ ನಿರ್ದೇಶಕ ಎ ಪರಮೇಶ್, ಸಾಹಿತ್ಯ ಸಂಗೀತ ನಿರ್ದೇಶಕ ಡ್ಯಾನಿಯಲ್, ಸಂಜು ಮತ್ತಿತರರು ಪಾಲ್ಗೊಂಡಿದ್ದರು. ಶಿಕ್ಷಣ ಸಚಿವ ತನ್ವೀರ್ ಸೇಠ್ ಶಿಡ್ಲಘಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಸರ್ಕಾರವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ. ಮುಸ್ಲಿಂ ಸಮುದಾಯದವರು ಮಕ್ಕಳಿಗೆ ಶಿಕ್ಷಣ ನೀಡಿ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ವಕ್ಫ್ ಸಚಿವ ತನ್ವೀರ್ ಸೇಠ್ ಶಿಡ್ಲಘಟ್ಟದಲ್ಲಿ ಹೇಳಿದರು. ಶಿಡ್ಲಘಟ್ಟದ ವಕ್ಫ್ ಮಾಹಿತಿ ಕೇಂದ್ರ ಹಾಗೂ ಕಾಲೆ ಮಸ್ತಾನ್ ಶಾ ವಾಲಿ ದರ್ಗದ ಅಂಗಡಿ ಮಳಿಗೆಗಳನ್ನು ಶುಕ್ರವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಶಿಕ್ಷಣಕ್ಕಾಗಿ ಹಲವಾರು ಸರ್ಕಾರಿ ಅನುದಾನಗಳಿವೆ, ವಿದ್ಯಾರ್ಥಿ ವೇತನಗಳಿವೆ, ಹೆಚ್ಚೆಚ್ಚು ವಿದ್ಯಾವಂತರಾದಷ್ಟು ಅನುಕೂಲಗಳಿವೆ. ಶಿಕ್ಷಣಕ್ಕೆ ಮಹತ್ವವನ್ನ ನೀಡಿ ವಕ್ಫ್ ಆಸ್ತಿಯನ್ನ ರಕ್ಷಣೆ ಮಾಡಿ ಆದಾಯ ತರುವ ಅಂಗಡಿ ಮಳಿಗೆಗಳನ್ನ ನಿರ್ಮಿಸಿರುವುದು ಅನುಕರಣೀಯ ಎಂದು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಅಲ್ಲಿ ಸುನತ್ ಉಲ್ ಜಮತ್ ಜಮಿಯ ಮಜೀದ್ ವತಿಯಿಂದ ಉರ್ದು ವಿದ್ಯಾಭ್ಯಾಸಕ್ಕೆ ಅಂಜುಮಾನ್ ಉರ್ದು ಕೇಂದ್ರ ಸ್ಥಾಪನೆ, ಬಡವರ ಮದುವೆಗಾಗಿ ಸಮುದಾಯ ಭವನ, ಬಡವರಿಗಾಗಿ ನಿವೇಶನ ಕೋರಿ ಮನವಿಯನ್ನ ಸಲ್ಲಿಸಿದರು.
ಸಮರ್ಸ್ತ್ ಹುಸೇನಿ ದರ್ಗಾ ಹಾಗೂ ಕೊಹಿನೂರ್ ಟಿಪ್ಪು ತಾಲೀಂ ಗರಡಿಮನೆಗೆ ಸಚಿವರು ಭೇಟಿ ನೀಡಿದ್ರು. ಸಮರ್ಸ್ತ್ ಹಸಿನಿ ಮಜೀದ್ ಕೊಹಿನೂರು ಟಿಪ್ಪು ತಾಲೀಂ ಮತ್ತು ಕಾಲೆ ಮಸ್ತಾನ್ ಶಾ ವಾಲಿ ದರ್ಗಾ ವತಿಯಿಂದ ಸಚಿವ ತನ್ವೀರ್ ಸೇಠ್ ಅವರನ್ನು ಗೌರವಿಸಲಾಯಿತು. ಅಲ್ಲಿಯ ಸುನ್ನತ್ ಉಲ್ಲಾ ಜಮತ್ ಜಮಿಯಾ ಮಸೀದಿ ಅಧ್ಯಕ್ಷ ಸೈಯದ್ ತಾಜ್ ಪಾಷಾ, ಉಪಾಧ್ಯಕ್ಷ ಅಮೀರ್ ಜಾನ್, ಕಾರ್ಯದರ್ಶಿ ಎಸ್ ರುದರ್ವಾಲಿ ಪಾಷಾ, ರಫಿಕ್ ಪಾಷಾ, ವಾಕ್ಫ್ ಬೋರ್ಡ್ ಜಿಲ್ಲಾಧ್ಯಕ್ಷ ರಜಿಬುಲ್ಲಾ ಮೊದಲಾದವರು ಭಾಗವಹಿಸಿದ್ರು. ನೆಲಮಂಗಲ ಶಾಸಕ ಡಾ ಶ್ರೀನಿವಾಸ ಮೂರ್ತಿ ಸೋಂಪುರ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹಲವಾರು ಗ್ರಾಮಗಳಿಗೆ ಆರ್ಡಿಪಿಆರ್ ವಿಶೇಷ ಯೋಜನೆಯಡಿಯಲ್ಲಿ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಸೋಂಪುರ ಹೋಬಳಿಯ ಕೆರೆ ಕಾತಿಕನೂರು, ಮಾಚಿನಹಳ್ಳಿ ಕಾಲೋನಿ, ಕಂಬಾಳು ಕಾಲೋನಿ, ಮಾತಿತರೆ ಗ್ರಾಮಗಳಿಗೆ ಆರ್ಡಿಪಿಆರ್ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ವಿಶೇಷ ಅನುದಾನದಡಿಯಲ್ಲಿ ಸುಮಾರು 4 ಕೋಟಿ ರೂಪಾಯಿಗಳ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಸರ್ಕಾರದ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಸುಮಾರು 4 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇಂದು ಸೋಂಪುರ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ಶಂಕುಸ್ಥಾಪನೆ ಮಾಡಿದ್ದೇವೆ. ಮುಂದಿನ ವಾರದಲ್ಲಿ ಇನ್ನೂ ಹಲವಾರು ಗ್ರಾಮಗಳ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗುವುದು. ನೆಲಮಂಗಲ ತಾಲೂಕಿನಲ್ಲಿಯೇ ಜೆಡಿಎಸ್ ಕಾರ್ಯಕರ್ತರಲ್ಲಿ ಯಾವುದೇ ಭಿನ್ನಮತವಿಲ್ಲ. ಸೋಂಪುರ ಹೋಬಳಿಯ ಅಧ್ಯಕ್ಷ ಅನಾರೋಗ್ಯದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿಲ್ಲ. ಎಲ್ಲ ಕಾರ್ಯಕರ್ತರು ಸಹ ಕುಮಾರಸ್ವಾಮಿಯವರ ಆಜ್ಞೆಯಂತೆ ತಾಲೂಕಿನಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಮಾಳಯ್ಯ, ಕೆರೆ ಕತಿಕನೂರು ಕೃಷ್ಣಮೂರ್ತಿ, ಮಾಚನಹಳ್ಳಿ ಜಯಣ್ಣ, ಗೋವಿನಹಳ್ಳಿ ಶಿವಣ್ಣ, ಪ್ರಭುದೇವ್, ಹನುಮಂತರಾಜು ಮರಿಯಪ್ಪ, ಹೊನ್ನಗಂಗಾ ಶೆಟ್ಟಿ, ನಾಗೇಶ್ ಮುಂತಾದವರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ತಾಲೂಕು ವೀರಾಪುರ ಬಳಿ ವಿದ್ಯುತ್ ಶಾಖೆ ಬೆಸ್ಕಾಂ ನೌಕರ ಮೃತಪಟ್ಟಿದ್ದಾರೆ. ಶಿಡ್ಲಘಟ್ಟ ತಾಲೂಕು ವೀರಪುರ ಬಳಿ ವಿದ್ಯುತ್ ಲೈನ್ ದುರಸ್ತಿ ಮಾಡುವ ವೇಳೆ ವಿದ್ಯುತ್ ಶಾಕ್ ಹೊಡೆದು ಬೆಸ್ಕಾಂ ಇಲಾಖೆಯ ಹೊರ ಗುತ್ತಿಗೆ ಕಾರ್ಮಿಕ ತೌಶಿಪ್ ಪಾಷಾ ಮೃತಪಟ್ಟಿದ್ದಾರೆ. ಮೃತ ತೌಶಿಪ್ ಪಾಷಾ ಬೆಸ್ಕಾಂ ಇಲಾಖೆಯ ಮೆಕ್ಯಾನಿಕ್ ಗ್ರೇಡ್ 2 ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೆಹಬೂಬ್ ಪಾಷರ ಕಿರಿಯ ಮಗ ಎನ್ನಲಾಗಿದೆ. ತಾಲೂಕಿನ ವೀರಪುರ ಗ್ರಾಮದ ಬಳಿ ಶುಕ್ರವಾರ ರಾತ್ರಿ ಬಿದ್ದ ಮಳೆಯಿಂದಾಗಿ ನೆಲಕುರುಳಿದ ವಿದ್ಯುತ್ ಲೈನ್ ಸರಿಪಡಿಸಲೆಂದು ಶನಿವಾರ ಬೆಳಗ್ಗೆ ತೆರಳಿ ವಿದ್ಯುತ್ ಕಂಬಕ್ಕೆ ಹತ್ತಿ ಸರಿಪಡಿಸುವ ವೇಳೆ ವಿದ್ಯುತ್ ಶಾಕ್ ಹೊಡೆದು ಕೆಳಗೆ ಬಿದ್ದಿದ್ದಾನೆ. ತಕ್ಷಣ ಜೊತೆಗಿದ್ದ ಕಾರ್ಮಿಕರು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯುವ ಯತ್ನ ನಡೆಸಿದರೂ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಮಗನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಮೃತನ ತಂದೆ ಮೆಹಬೂಬ್ ಪಾಷಾ ಅವರು ಅಸ್ವಸ್ಥರಾಗಿದ್ದು ಪೋಷಕರು ಸೇರಿದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ತಿಪಟೂರು ತಾಲೂಕು ಪೆದ್ದೆಹಳ್ಳಿ ಗ್ರಾಮದಲ್ಲಿ ಕರಿಯಮ್ಮ ಜಾತ್ರೆ ವಿಶಿಷ್ಟವಾಗಿ ಜರುಗಿತು. ಸತ್ತ ವ್ಯಕ್ತಿ ಎಲ್ಲಾದರೂ ಬದುಕೋಕೆ ಸಾಧ್ಯನಾ? ಉಸಿರಿನಿಂದ ಮೇಲೂ ಸತ್ತ ವ್ಯಕ್ತಿ ಮತ್ತೆ ಎದ್ದು ಬರ್ತಾನಂದ್ರೆ ನಂಬುದು ಹೇಗೆ? ಹೌದು, ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ಮತ್ತೆ ಆ ವ್ಯಕ್ತಿಗೆ ಜೀವ ತುಂಬುವ ವಿಶಿಷ್ಟವಾದ ಜಾತ್ರೆ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ನಡೆದಿದೆ. ತಿಪಟೂರು ತಾಲೂಕಿನ ಪೆದ್ದೆಹಳ್ಳಿ ಎಂಬ ಗ್ರಾಮದಲ್ಲಿ ಊರಿನ ಗ್ರಾಮ ದೇವತೆ ಕರಿಯಮ್ಮ ದೇವಿ ಜಾತ್ರೆ ನಿನ್ನೆ ನಡೆದಿದೆ. ಈ ಜಾತ್ರೆಯಲ್ಲಿ ಸೋಮ ಸಾಯೋದು ಎಂಬ ವಿಶೇಷ ಆಚರಣೆ ಮಾಡಲಾಗಿದೆ. ಆಚರಣೆಯಲ್ಲಿ ಸೋಮ ಅಂದ್ರೆ ಗಂಗಣ್ಣ ಎಂಬ ವ್ಯಕ್ತಿಯನ್ನ ಊರಿನ ಗುಡಿ ಗೌಡರು ಸೋಮನ ಬೆನ್ನಿನ ಮೇಲೆ 3 ಮಂಡಲ ಬರೆಯುವ ಮೂಲಕ ಅವನನ್ನ ಸಾಯಿಸಿದ್ದಾರೆ. ಬಳಿಕ ಸತ್ತ ವ್ಯಕ್ತಿಯನ್ನ ಊರಿನ ಗ್ರಾಮ ದೇವತೆ ಕರಿಯಮ್ಮ 1 ತಾಸಿನ ಬಳಿಕ ಮತ್ತೆ ಜೀವ ಕೊಡೋದ್ರ ಮೂಲಕ ಬದುಕಿಸ್ತಾಳೆ. ಗ್ರಾಮ ದೇವತೆಗೆ ಸೇರಿದ ಅಪಾರ ಪ್ರಮಾಣದ ನಿಧಿ 7 ಕೊಪ್ಪಳು ಬಂಗಾರವನ್ನ ಎಣಿಸಲು ಸೋಮ ಸಾಯೋ ಆಚರಣೆ ಮಾಡಲಾಗುತ್ತದೆ. ಸತ್ತ ವ್ಯಕ್ತಿ ನಿಧಿ ಇರುವ ಜಾಗಕ್ಕೆ ಹೋಗಿ ಎಲ್ಲ ಲೆಕ್ಕ ಹಾಕಿ ಸರಿಯಾಗಿದೆಯಾ ಎಂಬುದನ್ನ ಖಾತರಿ ಮಾಡಿಕೊಂಡು ಬರಬೇಕು. ಸತ್ತ ವ್ಯಕ್ತಿ ಇಷ್ಟೆಲ್ಲ ಮಾಡೋ ವೇಳೆಗೆ 1 ತಾಸು ಆಗಿರುತ್ತೆ. ಆ ದೃಶ್ಯ ನೋಡೋದಕ್ಕೆ ಸುತ್ತಮುತ್ತಲ ಸುಮಾರು 1 ಲಕ್ಷ ಜನ ಪ್ರತಿ ವರ್ಷ ಈ ಜಾತ್ರೆಗೆ ಆಗಮಿಸ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ಈ ದೇವಸ್ಥಾನದಲ್ಲಿ ದಲಿತರೇ ಪೂಜೆ ಮಾಡಬೇಕು. ಸುತ್ತಮುತ್ತಲ 38 ಹಳ್ಳಿಗಳು ಈ ದೇವತೆಯನ್ನ ಆರಾಧಿಸ್ತಾರೆ. ಜಾತಿ ಭೇದ ಎನ್ನದೆ ಪ್ರತಿಯೊಬ್ಬರು ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾರೆ. ಸದ್ಯ ಮುಜರಾಯಿ ಆಡಳಿತದಲ್ಲಿರೋ ಈ ದೇವಸ್ಥಾನ ಪೊಲೀಸ್ ಇಲಾಖೆಯ ಪರ್ವಗಾವಲಿನಲ್ಲಿ ಅದ್ದೂರಿ ಜಾತ್ರೆ ನಡೆಯುತ್ತದೆ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆಯಲ್ಲಿ ರಸ್ತೆ ಚರಂಡಿ ಇಲ್ಲದೆ ಅವಾಂತರ ಸೃಷ್ಟಿಯಾಗಿದೆ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯತಿಯ ವಿರುದ್ಧ ದೂರಿದ್ದಾರೆ.
ಶಿಡ್ಲಘಟ್ಟ ತಾಲೂಕು ಜಂಗಮನ ಕೋಟೆಯಲ್ಲಿ ರಾತ್ರಿ ಬಿದ್ದ ಮಳೆಯಿಂದ ನೀರು ನಿಂತು ಕೊಳಚೆ ಪ್ರದೇಶದಂತಾಗಿತ್ತು. ಹಾಗಾಗಿ ಯುಗಾದಿ ಹಬ್ಬದಂದು ಜನ ಕೊಳಚೆ ಕಂಡು ಕಸಿವಿಸಿಕೊಂಡರು. ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಸರಿಯಾದ ಚರಂಡಿ ವ್ಯವಸ್ಥೆ ಕಲ್ಪಿಸಿಲ್ಲ, ಸ್ವಚ್ಛತೆ ನಿರ್ವಹಿಸುತ್ತಿಲ್ಲ. ಶನಿವಾರ ರಾತ್ರಿ ಬಿದ್ದ ಮಳೆ ನೀರು ಹರಿದು ಹೋಗದೆ ಮನೆ ಮುಂದೆ ಸಂಗ್ರಹವಾಗಿದೆ, ಕೊಚ್ಚೆ ಕಸ ತುಂಬಿದೆ. ಗ್ರಾಮ ಪಂಚಾಯಿತಿ ಸ್ವಚ್ಛ ಮಾಡಲು ಆಸಕ್ತಿ ವಹಿಸುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದರು. ಬೇಸಿಗೆಯಲ್ಲಿ ಕೊಳಚೆ ಹೆಚ್ಚಾದರೆ ರೋಗ ರುಜಿನಿಗಳು ಹರಡುತ್ತವೆ, ಗ್ರಾಮ ಪಂಚಾಯಿತಿಯವರು ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ಮಾಗಡಿ ಶಾಸಕ ಬಾಲಕೃಷ್ಣ ಅಭಿವೃದ್ಧಿ ಕೆಲಸ ಮಾಡದೆ ನಿರ್ಲಕ್ಷಿಸಿದ್ದಾರೆ ಎಂದು ಜೆಡಿಎಸ್ ಅಭ್ಯರ್ಥಿ ಮಂಜುನಾಥ್ ಆಪಾದಿಸಿದ್ದಾರೆ. ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮಾಗಡಿ ಕ್ಷೇತ್ರದಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣ ಹಾಗೂ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಏರ್ಪಟ್ಟಾಗಿದೆ. ಜೆಡಿಎಸ್ನಿಂದ ಉಚ್ಚಾಟಿತರಾಗಿರುವ ಶಾಸಕ ಬಾಲಕೃಷ್ಣ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದಾಗಿ ಹೇಳುತ್ತಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಕ್ಷೇತ್ರಾದ್ಯಂತ ಅನೇಕ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸುತ್ತಿದ್ದಾರೆ. ಆದರೆ ಈ ಕಾಮಗಾರಿಗಳಿಗೆ ಯಾವ ಅನುದಾನ ಮೀಸಲಾಗಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಶಾಸಕರ ವಿರೋಧಿಗಳು ಪ್ರಚಾರ ಮಾಡುತ್ತಿದ್ದಾರೆ. ಗೆದ್ದ ಜೆಡಿಎಸ್ ಪಕ್ಷವನ್ನ ತಿರಸ್ಕರಿಸಿದ ಶಾಸಕ ಬಾಲಕೃಷ್ಣರಿಗೆ ಈ ಬಾರಿ ಕ್ಷೇತ್ರದ ಮತದಾರರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಹೇಳಿದ್ರು. ಮಾಗಡಿ ಕ್ಷೇತ್ರ ಹಿಂದುಳಿದಿದೆ, 20 ವರ್ಷದಿಂದ ಜೆಡಿಎಸ್ ಹೆಸರು ಹೇಳಿಕೊಂಡು ಶಾಸಕರಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಂದರು. ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಈ ಬಾರಿ ಉತ್ತಮ ಶಾಸಕರನ್ನು ಆಯ್ಕೆ ಮಾಡಿ ಎಂದು ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಂಜನಪ್ಪ ಹೇಳಿದರು. ಹಿಂದುಳಿದಿರುವ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಹಾಗೂ ಸರ್ಕಾರದ ಸವಲತ್ತುಗಳನ್ನು ಸಾಮಾನ್ಯ ಜನರಿಗೂ ತಲುಪಿಸುವಂತಹ ಪ್ರಾಮಾಣಿಕರಿಗೆ ಮತ ನೀಡುವ ಮೂಲಕ ಸಮರ್ಥವಾಗಿರುವವರನ್ನ ಆಯ್ಕೆ ಮಾಡಿ ಎಂದು ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಅಧ್ಯಕ್ಷ ಅಂಜುನಪ್ಪ ಹೇಳಿದರು. ಶಿಡ್ಲಘಟ್ಟದಲ್ಲಿ ಬಸ್ ನಿಲ್ದಾಣದ ಸಮೀಪದ ಕಚೇರಿಯಲ್ಲಿ ವೃದ್ಧರು, ಅಂಗವಿಕಲರು, ವಿಧವೆಯರಿಗೆ ಪಿಂಚಣಿ ಸೌಲಭ್ಯದ ಮಂಜೂರಾತಿ ಪಾತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿನ ಜನರು ಪಡುತ್ತಿರುವ ಕಷ್ಟಗಳು ಕಣ್ಣಿಗೆ ಕಟ್ಟುತ್ತಿವೆ. ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಸರ್ಕಾರದ ಯೋಜನೆಗಳ ಬಗ್ಗೆ ಅವರಿಗೆ ಅರಿವಿಲ್ಲ. ಸತತವಾಗಿ 4 ವರ್ಷಗಳಿಂದ ಕ್ಷೇತ್ರದಲ್ಲಿ ಸೋತಿದ್ದೇನೆ. ಇದೆಲ್ಲ ಸಮಸ್ಯೆಗಳು ಅರ್ಥವಾದ ನಂತರ ಹಳ್ಳಿ ಹಳ್ಳಿಗೂ ತೆರಳಿ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದ್ದೇನೆ. ಅವರ ನವ್ವಿನಲ್ಲಿ ಭಾಗಿಯಾಗಿದ್ದೇನೆ ಎಂದರು. 100 ಮಂದಿ ಹಿರಿಯ ನಾಗರಿಕರು, ವಿಧವೆಯರು, ಅಂಗವಿಕಲರಿಗೆ ಸರ್ಕಾರದಿಂದ ನೀಡುವಂತಹ ಪಿಂಚಣಿ ಸೌಲಭ್ಯದ ಮಂಜೂರಾತಿ ಪಾತ್ರಗಳನ್ನು ವಿತರಣೆ ಮಾಡಿದರು. ಹಿತ್ತಲಹಳ್ಳಿ ಕೃಷ್ಣಪ್ಪ, ತಿಮ್ಮಸಂದ್ರ ನರಸಿಂಹಪ್ಪ, ಮಳಮಾಚನಹಳ್ಳಿ ಬೈರೇಗೌಡ, ತಮ್ಮನಹಳ್ಳಿ ವೆಂಕಟೇಶ್ ಅಪ್ಸರ್, ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಪದಾಧಿಕಾರಿಗಳು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆ ಆರ್ ಪಾಲಾಕ್ಷ. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.